ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಬಗ್ಗೆ ತಿಳಿದಿರೋದು ಒಂದು ಪುಟ, ತಿಳಿಬೇಕಾಗಿರೋದು ಸಾವಿರ ಪುಟಗಳೇ ಇದೆ. ಏಯ್, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿನ್ನ ಬಗ್ಗೆ ಇಡೀ ಊರ್ನವ್ರಿಗೆ ಗೊತ್ತಾಗ್ಬೇಕಷ್ಟೇ. ದೀಪೇಶ್ವರಿ ಶತಶೃಂಗನ ಬಗ್ಗೆ ಏನ್ ಹೇಳ್ತಾಳೆ? ಒಳ್ಳೇದನ್ನ ಹೇಳೋದು. ದೀಪೇಶ್ವರಿ, ಇಷ್ಟು ದಿನ ನೀನ್ ಕೊಡೋ ಉತ್ತರ ನನಗಷ್ಟೇ ಕೇಳಿಸ್ತಾ ಇತ್ತು, ಆದ್ರೆ ಇವತ್ತು ಇಡೀ ಊರಿನ ಜನ ಕೇಳಿಸೋ ಹಾಗೆ ಮಾಡು. ಈ ನಾಗಿಣಿ ಶತಶೃಂಗನ ಬಗ್ಗೆ ವಿಚಾರಿಸು ಅಂತ ಹೇಳ್ತಾ ಇದ್ದಾಳೆ. ಶತಶೃಂಗ ಅವ್ರ ಬಗ್ಗೆ ಇಡೀ ಊರಿಗೆ ಗೊತ್ತಿದೆ. ಹೇಳು ತಾಯಿ, ಶತಶೃಂಗ ಅವ್ರು ಒಳ್ಳೆಯವರು ಅಂತ ಇಡೀ ಊರಿನ ಜನಕ್ಕೆ ಕೇಳೋ ಹಾಗೆ ಜೋರಾಗಿ ಹೇಳು. ಹಾಗೆ ಈ ನಾಗಿಣಿ ಬಗ್ಗೆನೂ ಹೇಳು. ಅಯ್ಯೋ, ಈಗ ನನ್ನ ಗತಿ ಕಣ್ಣ ಮುನ್ಕಣ್ಣ ಅಪರ್ಧ ನಾನೇ ಅನ್ನೋ ಸತ್ಯ ಈ ದೀಪೇಶ್ವರಿ ಹೇಳ್ಬಿಡುತ್ತೆ. ಸತ್ಯ ಗೊತ್ತಾದ್ರೆ ಈ ಹಳ್ಳಿ ಜನ ನನ್ನ ಕೊಂದೇ ಬಿಡ್ತಾರೆ. ಇಷ್ಟು ದಿನ ಸುಳ್ಳು ಹೇಳ್ತಾ ನಾಗಿಣಿ ಮೇಲೆ ತಪ್ಪು ಹೊರಿಸಿ ಎಲ್ಲರೂ ಕಣ್ಣಲ್ಲೂ ಒಳ್ಳೆಯವನಾಗಿದ್ದೆ. ಈ ನನ್ನ ಕತೆ ಮುಗ್ದ ಹಾಗೆ ಶತಶೃಂಗ ಕಣ್ಣಮ್ಮನ ಕಾವಲುಗಾರ. ಕಣ್ಣಮ್ಮನ ಕಣ್ಣನ್ನ ಉಳಿಸೋಕೆ ಮತ್ತು ಜವಾಬ್ದಾರಿ ಪೂರ್ಣಗೊಳಿಸಲು ಮತ್ತೆ ಹುಟ್ಟಿ ಬಂದವನು. ಶತಶೃಂಗನನ್ನ ಹೋದ ಜನ್ಮದಲ್ಲಿ ಸಾಯಿಸಿದವಳು ಈ ನಾಗಿಣಿ. ಕಣ್ಣಮ್ಮನ ಕಣ್ಣು ಅಪಹರಿಸಿದವಳು ಈ ನಾಗಿಣಿ. ಕಣ್ಣಮ್ಮನ ಕಣ್ಣು ಯಥಾಸ್ಥಾನದಲ್ಲಿ ಈ ನಾಗಿಣಿ ಇಟ್ಟ ಮೇಲೆ ಇವಳ ಬಲಿ ಆಗಲೇಬೇಕು. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.